So hello students, welcome back to SciMath videos. So even video on the grace marks grace marks kodtare ee tara ella kelirbodu athwa kelu newspaper cuttings nodirbodu neevu. So enide exactly grace marks idr nijavad reality enu annadu nimma ninge tilisbeku anta bartta idini. Modaledagi ee grace marks ella students galve alla. For example, yara 60 tagidbitte sir nan max alli 5 marks grace marks kodtbitara kandithvaglu kodala. ಯಾವುದೇ ಸಬ್ಜೆಕ್ಟ್ ಕ್ವಶನ್ ತಪ್ಪಿರಕ್ ಸಾಧ್ಯನೇ ಇರಲ್ಲ. ಯಾಕಂದ್ರೆ ಕ್ವಶನ್ ಪೇಪರ್ ಮಾಡ್ಬೇಕಾದ್ರೆ ಸಾಕಷ್ಟು ಮುತುವರ್ಜಿ ವಹಿಸಿ ತುಂಬಾ ವರ್ಕ್ ಮಾಡಿ ಕೀ ಆನ್ಸರ್ಸ್ ಗಳನ್ನ ಚೆಕ್ ಮಾಡಿಬಿಟ್ಟೆ ಕ್ವಶನ್ ಪೇಪರ್ ಮಾಡೋದು. ಆತರ ನೀವು ಯಾವೇ ಸಬ್ಜೆಕ್ಟ್ ಅಲ್ಲೂ ಕೂಡ ಈ ಕ್ವಶನ್ ಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಈ ತಪ್ಪಿತ್ತು ಕ್ವಶನ್ ಇದಕ್ಕೆ ಎಲ್ರಿಗೂ ಮಾರ್ಕ್ಸ್ ಕೊಟ್ಬಿಡ್ತಾರೆ ಅನ್ನೋದು 100% ಇಲ್ಲ. ಸದ್ಯಕ್ಕಂತೂ ಏನೂ ಇಲ್ಲ ಆತರ. ಬಟ್ ಇನ್ಯಾರಿಗಿದು ಗ್ರೇಸ್ ಮಾರ್ಕ್ಸ್? ಈ ಗ್ರೇಸ್ ಮಾರ್ಕ್ಸ್ ಯಾರಿಗೆ ಅಂದ್ರೆ ಮೊದಲಿಂದ ಇದೆ ಇದು. ಈ ವರ್ಷ ಒಂದ್ ಸಬ್ಜೆಕ್ಟ್ ಎಕ್ಸ್ಟ್ರಾ ಆಗಿದೆ. ಏನು ಯಾರಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಫೇಲ್ ಆಗೋ ಸ್ಟೂಡೆಂಟ್ಸ್. ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಸಿಚುವೇಶನ್ ತಗೊಳ್ಳೋಣ, ಆಯ್ತಾ? ಇವಾಗ ಮೂರು ಸಬ್ಜೆಕ್ಟ್ ಅಲ್ಲಿ ನಿಮಗೆ ಅಕಸ್ಮಾತ್ ನೀವು ಮೂರು ಸಬ್ಜೆಕ್ಟ್ ಅಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ತಗೊಳ್ಳೋಣ, ಫಸ್ಟ್ ಲ್ಯಾಂಗ್ವೇಜು ಇಂಗ್ಲಿಷ್ ಅಥವಾ ಕನ್ನಡ ನೀವು 35 ಮೇಲೆ ದಾಟ್ಬಿಟ್ರಿ. ಗೊತ್ತು 100 ಮಾರ್ಕ್ಸ್ಗೆ 35 ಮೇಲೆ ದಾಟ್ಬಿಟ್ರಿ, ಮುಗೀತು. ಸೊ ಇನ್ನೆರಡು ಸಬ್ಜೆಕ್ಟ್, ಯಾವುದೋ ಒಂದು ಎರಡು ಸಬ್ಜೆಕ್ಟು ಫಾರ್ ಎಕ್ಸಾಂಪಲ್ ತಗೊಳ್ಳೋಣ, ಸೋಷಲ್ ಮತ್ತೆ ಹಿಂದಿ ನೀವು ಪಾಸ್ ಆಗ್ಬಿಟ್ಟಿದ್ದೀರಾ. ಅಂದ್ರೆ 28 ತೆಗಿಬೇಕು ಪಾಸ್ಗೆ, ನಿಮ್ಗೆ ಗೊತ್ತಿದೆ. ನೀವು ಒಂದು 30, 35, 40 ಏನೋ ತೆಗೆದ್ಬಿಟ್ಟು ಪಾಸ್ ಆಗ್ಬಿಟ್ಟಿದ್ದೀರಾ. ಇನ್ ಮೂರು ಸಬ್ಜೆಕ್ಟ್ ಉಳ್ಕೊಂಡಿದೆ, ಎಷ್ಟಿದೆ? ಇನ್ ಮೂರು ಸಬ್ಜೆಕ್ಟ್ ಉಳ್ಕೊಂಡಿದೆ. ಆ ಮೂರು ಸಬ್ಜೆಕ್ಟ್ ಅಲ್ಲಿ ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ತಗೋಣ, ಮ್ಯಾಥ್ಸ್ ಅಲ್ಲಿ 21 ಬಂದಿದೆ, ಇದರಲ್ಲಿ 24 ಬಂದಿದೆ ಸೈನ್ಸ್ ಅಲ್ಲಿ, ಇನ್ನೊಂದು ಇಂಗ್ಲಿಷ್ ಅಲ್ಲಿ 25 ಬಂದಿದೆ ಅನ್ಕೊಳ್ಳಿ. ಈ ಸಿಚುವೇಶನ್ ತಗೊಳ್ಳಿ, ವ್ಯಾಲ್ಯೂಯೇಷನ್ ಮಾಡಿ ಇಷ್ಟು ಮಾರ್ಕ್ಸ್ ಬಂದ್ಬಿಟ್ಟಿದೆ ನಿಮಗೆ. ಇವಾಗ ಇದನ್ನ ಅಪ್ಲೋಡ್ ಮಾಡಿದಾಗ ಅಲ್ಲಿ ಏನ್ ಮಾಡುತ್ತದೆ ಕಂಪ್ಯೂಟರ್, ಏನ್ ಮಾಡುತ್ತೆ ಅಂದ್ರೆ ಈ ವರ್ಷದಿಂದ ಈ ಮೂರು ಸಬ್ಜೆಕ್ಟ್ ಅಲ್ಲಿ ನಿಮ್ಗೆ ಪಾಸ್ ಆಗ್ಬಿಡುತ್ತೆ. ಏನ್ ಮಾಡ್ತಾರೆ? ಪ್ಲಸ್ 8 ಮಾರ್ಕ್ಸ್ ಕೊಡ್ತಾರೆ. 10% ಆಫ್ 80 ಎಷ್ಟು? 8 ಮಾರ್ಕ್ಸ್. ಸೊ ಈ ಮೂರು ಸಬ್ಜೆಕ್ಟ್ ಅಲ್ಲಿ ನೀವು ಪಾಸ್ ಆಗ್ಬಿಡ್ತೀರಾ. ಅರ್ಥ ಆಯ್ತಾ? ಇವಾಗ ಯಾವ ಕಂಡೀಷನ್ ಅಲ್ಲಿ, ಇವಾಗ ನಾನು ಹೇಳಿದೆ ಕಂಡೀಷನ್ ಏನು ಅಂತ ಹೇಳಿದೆ, ಮೂರು ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗ್ಬಿಟ್ಟಿದ್ದೀರಾ, ಆಗ್ಲೇ ಮೂರು ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗ್ಬಿಟ್ಟಿದ್ದೀರಾ, ಆಯ್ತಾ? ಫಸ್ಟ್ ಲ್ಯಾಂಗ್ವೇಜು ಇನ್ಯಾವುದೋ ಒಂದು ಸಬ್ಜೆಕ್ಟ್ ಪಾಸ್. ಇನ್ ಮೂರಲ್ಲಿ ನಿಮ್ಗೆ 20 ಮೇಲೆ ಬರಲೇಬೇಕು, ಕ್ರೈಟೀರಿಯಾ 20 ಮೇಲೆ ಬರಲೇಬೇಕು. ಇವಾಗ ನಿಮ್ಗೆ ಅಕಸ್ಮಾತ್ ಒಂದ್ರಲ್ಲಿ 18 ಬಂತು, ಒಂದ್ರಲ್ಲಿ 21 ಬಂತು, ಒಂದ್ರಲ್ಲಿ 24 ಬಂತು ಅಂದ್ರೆ ಇವೆರಡು ಪಾಸ್ ಆಗ್ತೀರಾ, ಇದರಲ್ಲಿ ಪಾಸ್ ಆಗಲ್ಲ. ಯಾಕಂದ್ರೆ 8 ಮಾರ್ಕ್ಸ್ ಆಡ್ ಮಾಡಿದ್ರೆ ನಿಮ್ಗೆ ಇನ್ನೂ ಕೂಡ 26 ಬರುತ್ತೆ, ಇನ್ನೂ 2 ಮಾರ್ಕ್ಸ್ ಕಡಿಮೆ ಇದೆ, ನೀವು ಫೇಲ್ ಆಗೇ ಆಗ್ತೀರ. ಆಯ್ತಾ? ಹಂಗಂದ್ರೆ ಏನ್ ಲಾಜಿಕ್? ಇಷ್ಟೇ ಲಾಜಿಕ್, ಇಷ್ಟೇ ಕ್ಲಿಯರ್ ಪಾಯಿಂಟ್. ಏನಂದ್ರೆ ನಿಮಗೆ ಫಸ್ಟ್ ಲ್ಯಾಂಗ್ವೇಜ್ ಅಕಸ್ಮಾತ್ ಫಸ್ಟ್ ಲ್ಯಾಂಗ್ವೇಜ್ ಅಲ್ಲಿ ಕೂಡ 10% ಇದೆ ಅಂದ್ರೆ ಎಷ್ಟು? ಫಸ್ಟ್ ಲ್ಯಾಂಗ್ವೇಜ್ ಅಲ್ಲಿ 10 ಮಾರ್ಕ್ಸ್ ಆಡ್ ಮಾಡ್ತಾರೆ ಅಕಸ್ಮಾತ್. ನೀವು ಫಸ್ಟ್ ಲ್ಯಾಂಗ್ವೇಜ್ ಅಲ್ಲಿ ಅಕಸ್ಮಾತ್ ನಿಮಗೆ 28 ಬಂತು ಅನ್ಕೊಳ್ಳಿ, 28 ಬಂದ್ರೆ +10 ಹಾಕ್ಬಿಟ್ಟು 38 ಮಾಡ್ತಾರೆ, ಆಯ್ತಾ? ಅದೇ 24 ಬಂದು +10 ಹಾಕಿದ್ರೆ ಏನು ಪ್ರಯೋಜನ ಇಲ್ಲ, ನೀವು ಸ್ಟಿಲ್ 34 ಅಲ್ಲೇ ಉಳ್ಕೊಳ್ತೀರಾ, ನೀವು ಫೇಲ್ ಆಗ್ತೀರಾ. ಒಟ್ಟಿನಲ್ಲಿ ಎಲ್ರಿಗೂ ಆಡ್ ಮಾಡ್ತಾರೆ, ಆದ್ರೆ ಫೈನಲಿ ನೀವು ಆಡ್ ಮಾಡಿದಾಗ 28 ದಾಟ್ಲೇಬೇಕಲ್ವಾ. ಸೊ ಯಾರಿಗೆ ಹೆಲ್ಪ್ ಆಗುತ್ತೆ ಈ ಗ್ರೇಸ್ ಮಾರ್ಕ್ಸ್ ಅನ್ನೋದು ಅಂದ್ರೆ, ಮೂರ್ ಸಬ್ಜೆಕ್ಟ್ ಅಲ್ಲಿ ನೀವು ಆರಾಮಾಗಿ ಪಾಸ್ ಆಗಿ, ಮೂರ್ ಸಬ್ಜೆಕ್ಟ್ ಅಲ್ಲಿ ಕಂಫರ್ಟಬಲ್ ಆಗಿ ಪಾಸ್ ಆಗಿ, ಇನ್ ಮೂರ್ ಸಬ್ಜೆಕ್ಟ್ ಅಲ್ಲಿ 20 ಮೇಲೆ ಬಂದ್ರೆ, ಆಯ್ತಾ? 20 ಮೇಲೆ ಬಂದಿದ್ರೆ ನಿಮಗೆ ಈ ಗ್ರೇಸ್ ಮಾರ್ಕ್ಸ್ ಆಡ್ ಆಗಿ ನೀವು ಪಾಸ್ ಆಗ್ತೀರಾ. ಹಂಗಂದ್ ಮಾತ್ರಕ್ಕೆ ಇವಾಗ ನೀವೇನ್ ಮಾಡ್ತೀರಾ ಕೆಲವರು, ಓ 20 ಮಾರ್ಕ್ಸ್ ಪಾಸಿಂಗ್ ಪ್ಯಾಕ್, 20 ಮಾರ್ಕ್ಸ್ ಮಾತ್ರ ಓದ್ಕೊಂಡು ಹೋದ್ರೆ ನಿಮ್ ಕತೆ ಮುಗೀತು. ಯಾಕಂದ್ರೆ 20 ಮಾರ್ಕ್ಸ್ಗೆ ನೀವು ಬರ್ದಿನಿ ಸಾಕು ಅಂತ ಇದು ಯಾರಿಗೆ ನಿಮ್ಗೆ ಹೆಲ್ಪ್ ಆಗುತ್ತೆ? ಯಾವ್ದಕ್ಕೋಸ್ಕರ ಮಾಡ್ತೀನಿ ಅಂದ್ರೆ, ಕೆಲವ್ರಿಗೆ ಯಾರಾದ್ರೂ ಈಗ ಮ್ಯಾಥ್ಸ್ ಬರೆದು ನಾಳೆ ಅಕಸ್ಮಾತ್ ಸೈನ್ಸ್ ಏನಾದ್ರೂ ಏನೋ ಕಷ್ಟ, ನಮ್ ಕಷ್ಟ ಆಗೋಯ್ತು, ನಂಗೆ ಓದಕ್ ಆಗಿರಂಗೇನೋ ಸ್ವಲ್ಪ ತುಂಬಾ ಕಷ್ಟ ಆಗೋಯ್ತು, ನಾನು ಫೇಲ್ ಆಗ್ತೀನಿ ಅಂತ ಭಯ ಇರೋರ್ಗೆ ನೀವು ಫೇಲ್ ಆಗಲ್ಲ. ಯಾವ ಕಂಡೀಷನ್ ಅಲ್ಲಿ ಫೇಲ್ ಆಗಲ್ಲ? ನೀವು ಈ ಅಟ್ ಲೀಸ್ಟ್ ನೀವು 20 ಮೇಲೆ ದಾಟಿಸ್ಲೇಬೇಕು, ಮೂರ್ ಸಬ್ಜೆಕ್ಟ್ ಅಲ್ಲಿ 20 ಮೇಲೆ ದಾಟಿಸ್ಲೇಬೇಕು. ಜನರಲಿ ಏನು ವ್ಯಾಲ್ಯೂಯೇಟರ್ಸ್ ನಾವು ಕೂಡ ಟ್ರೈ ಮಾಡ್ತೀವಿ 20 ಮೇಲೆ ಇಡಕ್ಕೆ, ಬಟ್ ನೀವು ಏನು ಬರ್ದಿರೋ ಏನ್ ಮಾಡಕ್ಕಾಗತ್ತೆ? ಏನಾದ್ರೂ ಬರಿಲೇಬೇಕಂದ್ರೆ ಕರೆಸ್ಪಾಂಡಿಂಗ್ ಏನಾದ್ರು ರಿಲೇಟೆಡ್ ಥಿಂಗ್ಸ್ ಬರಿಲೇಬೇಕು. ಬೇಸಿಕಲಿ ಇಷ್ಟೇ ಈ ಗ್ರೇಸ್ ಮಾರ್ಕ್ಸ್ ಬಗ್ಗೆ. ಆಮೇಲೆ ನೀವು ಪಾಸ್ ಆಗಿರೋರ್ಗೆ ಗ್ರೇಸ್ ಮಾರ್ಕ್ಸ್ ಆಡ್ ಆಗುತ್ತಾ? ಖಂಡಿತವಾಗ್ಲೂ ಆಡ್ ಆಗಲ್ಲ. ಯಾರಿಗೆ ಆಡ್ ಆಗುತ್ತೆ? ಯಾರಿಗೆ 20 ಮೇಲೆ ಬಂದ ಅಂದ್ರೆ ಎಲ್ರಿಗೂ ಆಡ್ ಆಗುತ್ತೆ. ಯಾರಿಗೆ 28ಗಿಂತ ಕಡಿಮೆ ಇರೋರ್ಗೆ ಎಲ್ರಿಗೂ ಆಡ್ ಆಗುತ್ತೆ. ಬಟ್ ಯಾರಿಗೆ ಹೆಲ್ಪ್ ಆಗುತ್ತೆ? 20 ಮೇಲೆ ಬಂದವ್ರಿಗೆ, 20 and 20 ಅಬೋ ಬಂದವ್ರಿಗೆ ಈ ಗ್ರೇಸ್ ಮಾರ್ಕ್ಸ್ ಆಡ್ ಆಗುತ್ತೆ. ಗೊತ್ತಾಯ್ತಾ? ಇಷ್ಟೇ ಈ ಗ್ರೇಸ್ ಮಾರ್ಕ್ಸ್ ಬಗ್ಗೆ ರಿಯಾಲಿಟಿ. ಇದನ್ ಬಿಟ್ಟು ಯಾರಿಗೂ ಯಾವುದೇ ಸಬ್ಜೆಕ್ಟ್ ಅಲ್ಲಿ ಓದೋ ಮಕ್ಕಳಿಗೆ ಯಾರಿಗೂ ಈ ಗ್ರೇಸ್ ಮಾರ್ಕ್ಸ್ ಆಡ್ ಆಗಲ್ಲ. ಇಟ್ ಈಸ್ ಓನ್ಲಿ ಫಾರ್ ಹೆಲ್ಪಿಂಗ್ ದೋಸ್ ಸ್ಟೂಡೆಂಟ್ಸ್. ಮೊದಲಿಂದ ಇದೆ ಇದು, ಮೊದಲು 2 ಸಬ್ಜೆಕ್ಟ್ ಇತ್ತು, ಅಂದ್ರೆ ಕೋವಿಡ್ ಗಿಂತ ಮುಂದೆ 2 ಸಬ್ಜೆಕ್ಟ್ ಆತರ ಮಾಡೋರು. ಲಾಸ್ಟ್ 2 ಇಯರ್ಸ್ ಇಂದ 3 ಸಬ್ಜೆಕ್ಟ್ಗೆ ಈ ತರ ಕೊಡ್ತಾ ಇದಾರೆ ಬೆನಿಫಿಟ್, ಆಯ್ತಾ? ಇದರಿಂದ ಹೋದ ವರ್ಷ ಇದರಿಂದ ಒಂದು 40,000 ಜನ ಏನೋ ಪಾಸ್ ಆಗಿದ್ರು. ಈ ಒಂದು ಬೆನಿಫಿಟ್ ತಗೊಂಡು ಈ ವರ್ಷ ಕೂಡ ನೀವು ನಿಜವಾಗ್ಲೂ ಹಾರ್ಡ್ ವರ್ಕ್ ಮಾಡಿ ಒಂದು ಸ್ವಲ್ಪ ಆ ಕಡೆ ಕಡೆ 1 ಸಬ್ಜೆಕ್ಟ್ 2 ಸಬ್ಜೆಕ್ಟ್ ಹೋಯ್ತು ಅಂದ್ರೆ ಸ್ಟಿಲ್ ಯು ಆರ್ ಎ ಚಾನ್ಸಸ್ ಆಫ್ ಪಾಸಿಂಗ್. ಇಷ್ಟು ಹೇಳ್ತಾ ಇಷ್ಟೇ ಗ್ರೇಸ್ ಮಾರ್ಕ್ಸ್ ಬಗ್ಗೆ. ಇದು ಯಾರಿಗೆ ಹೆಲ್ಪ್ ಆಗುತ್ತೆ? 20 ಮೇಲೆ ತೆಗ್ದವ್ರು, 20 and 20 ಮೇಲೆ ತೆಗ್ದವ್ರಿಗೆ. ಸೊ ಇವಾಗ ಕೂಡ
ಬೇರೆ ಸಬ್ಜೆಕ್ಟ್ ಅಲ್ಲಿ ಅಕಸ್ಮಾತ್ ನೀವು 20 ಓದ್ಕೊಂಡು ಹೋಗ್ಬಿಡಿ ಮತ್ತೆ ಹೇಳ್ತಾ ಇದ್ದೀನಿ. ನೀವು ಒಳ್ಳೆ ಮಾರ್ಕ್ಸ್ಗೆ ಓದ್ಕೊಂಡು ಹೋಗಿ, ಏನೋ ಕಷ್ಟ ಬಂತು ಏನೋ ಆಯಿತು ಅಂದರೆ ಸ್ಟಿಲ್ ಯುವರ್ ಎಟ್ ಸೇಫರ್ ಸೈಡ್ ವೆನ್ ಯು ಒನ್ಸ್ ಯು ಕ್ರಾಸ್ 20 ಮಾರ್ಕ್ಸ್ ಅಂತ ಹೇಳ್ತಾ ಅಷ್ಟೇ ಈ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಇರೋ ರಿಯಾಲಿಟಿ. ಸೊ ಥ್ಯಾಂಕ್ ಯು. ಸೈನ್ಸ್ ಬಗ್ಗೆ ವೀಡಿಯೋಸ್ಗಳು ಇವಾಗ ನಿಮ್ಮ ಇನ್ನೇನು ಬರುತ್ತೆ.